ಇಲ್ಲ ನಾನು ಯಾರಿಗೇನು ಕೇಳಿದ್ಲ, ಎಲ್ಲ ರಾಜಕೀಯ ಪಕ್ಷದ ನಾಯಕರಿಗೆ ಇಷ್ಟ ಹೇಳ್ತೀನಿ, ನಂದಿನಿ KMF ವಿಚಾರದಾಗ ದಯಮಾಡಿ ಯಾರು ರಾಜಕಾರಣ ಮಾಡಬೇಡಿ. ಇದನ್ನು ಯಾವ ಕಾರಣಕ್ಕೂ ನಾವು ಯಾರ ಜೊತೆ ಮರ್ಜು ಮಾಡ್ತಾ ಇಲ್ಲ. ಯಾಕಂದ್ರೆ ನಮ್ಮದಾದಂಥ ಆಡಳಿತ ಮಂಡಳಿ ಇದೆ, ನಮ್ಮದಾದಂಥ ವ್ಯವಸ್ಥೆ ಇದೆ, ನಾವು ಯಾರನ್ನೂ ಬರಕ್ ಬಿಡಿದಿಲ್ಲ. ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ, ಯಾಕಂದ್ರೆ ಸುಮಾರು ನಾನು ಈ ಅಧಿಕಾರ ಅವಧಿ ವಹಿಸ್ಕೊಂಡ ನಂತರ 3.5 ವರ್ಷದಲ್ಲಿ 16,500 ಕೋಟಿ ಅಂತ ಟರ್ನ್ಓವರ್ನ ಇವತ್ತು 22,000 ಕೋಟಿಗೆ ಟರ್ನ್ಓವರ್ಗೆ ಓದಿದ್ದೀವಿ. ಲಾಭ ಇವತ್ತು 200 ಕೋಟಿಗೆ ಬಂದಿದೆ. ಎಲ್ಲ ಇವನೇನು ನಾವೆಲ್ಲ ಸೇರಿ ಅದಕ್ಕೆ ಒಳ್ಳೆ ಥರ ನಡೆಸ್ತಾ ಇದ್ದೀವಿ. ಯಾವ ನೌಕರಸ್ಥರಿಗೆ ಯಾವುದೂ ಕಡಿಮೆ ಮಾಡಿಲ್ಲ, ಗ್ರಾಹಕರಿಗೆ ಏನು ವ್ಯವಸ್ಥೆಯಲ್ಲಿ ಕಡಿಮೆ ಮಾಡಲ್ಲ, ನೌಕರಸ್ಥರಿಗೆ ಯಾವುದೇ ವಿಚಾರ ಕಡಿಮೆ ಮಾಡಲ್ಲ. ಮೂರೂ ಬ್ಯಾಲೆನ್ಸಾಗಿ ಹೋಗ್ತಾ ಇದ್ದೀವಿ. ಅದಕ್ಕೆ ಲಾಭದಲ್ಲಿದೆ, ಎಲ್ಲ ಸುಖವಾಗಿದ್ದಾರೆ, ಸಂತೋಷ. ಇಲೆಕ್ಷನ್ ಆದಂತರ ಇನ್ನೂ ಕೆಲವೊಂದು ರೈತರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಅನುಕೂಲ ಮಾಡುವಂಥ ಪ್ಲ್ಯಾನ್ಗಳದಾವೆ. ಈಗೆಲ್ಲ ನೀತಿ ಸಂಹಿತೆ ಇರೋದನ್ನು ಮಾಡಿದ್ರೆ ಇನ್ನೂ ರೈತರಿಗೆ ಒಳ್ಳೆ ಆಗುವಂಥ ಕೆಲಸ ಮಾಡ್ತಾರೆ. ನನಗೆ ಹಂಗೆ ಅನ್ನಿಸ್ತದೆ. ಯಾಕಂದರೆ ಈಗ ನೋಡ್ರಿ, ಯಾಕಂದ್ರೆ ಏನೂ ಇಲ್ಲದೆ ಒಂದು ವಾರಲ್ಲಿ ಏನೂ ವಿಚಾರ ಹಾಕಿಲ್ಲದ ಏನೂ ಇಲ್ಲ. ಅವ್ರು ಆನ್ಲೈನ್ ಮಾಡೋದು ಯಾವಾಗ ಬೆಳಗಾವಿ 7 ವರ್ಷದಿಂದ ಮಾಡ್ತಾ ಇದ್ದಾರೆ. ಸೊ ಅವಾಗ ಯಾರು ಕೇಳಿದಿಲ್ಲ ರೀ? ಕೆಲವೊಂದು ವಿಚಾರ ಅವ್ರ ಸರ್ಕಾರ ಇದ್ದಾಗೂ ಮಾಡಿದ್ರು ಕೇಳಿಲ್ಲ. ಈಗ ಸಡನ್ನಾಗಿ ಮಾಡ್ತಾರಂದ್ರೆ ರಾಜಕೀಯ ದುರುದ್ದೇಶ ಅಂತೇಳಿ ನೇರವಾಗಿದೆ. ಸುಮಾರು 50 ಲಕ್ಷ ಮತದಾರ ಇದು ಕನೆಕ್ಟ್ ಇರೋದ್ರಿಂದ ಅವರು ತಲೆ ಕೆಡಿಸ್ಬೇಕಾದ ಉದ್ದೇಶ ಇರಬೇಕಂತ ನನಗೆ ಅನಿಸುತ್ತೆ.